ಹಾಯ್ ನಮಸ್ತೆ, ಹೇಗಿದ್ರೆ ಎಲ್ಲರೂ? ಇವತ್ತು ನಮ್ಮ ಕರ್ನಾಟಕದೇ ಆದ ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿಯನ್ನು ತಂದಿದ್ದೀನಿ. ಯಾಕೆ ಮ್ಯಾಸಿವ್ ಫ್ಯಾನ್ ಫಾಲೋಯಿಂಗ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಯಾಕೆ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಅಷ್ಟೊಂದು ಕ್ರೇಜ್, ಅಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಯಾಕೆ ಅಂತ? ಏನಕ್ಕಂತ ಹೇಳಿದ್ರೆ, ಇವಾಗ ಒಂದು ಎಕ್ಸಾಂಪಲ್, ಇವಾಗ KGF ಮೂವಿ ಬಂತಲ್ವಾ, KGF ಮೂವಿನಲ್ಲಿ ಯಾಕೆ ಯಶ್ ಅವರಿಗೆ ಅಷ್ಟೊಂದು ಫ್ಯಾನ್ ಫಾಲೋಯಿಂಗು, ಇಲ್ಲ ಪ್ರಶಾಂತ್ ನೀಲ್ ಡೈರೆಕ್ಟರ್ ಅವ್ರಿಗೆ ಯಾಕೆ ಇಷ್ಟೊಂದು ಫ್ಯಾನ್ ಫಾಲೋಯಿಂಗು? ಒಂದು ಒಂದು ಚಿತ್ರಕಥೆ ಚೆನ್ನಾಗಿರಬೇಕು, ಮತ್ತು ಸ್ಟೋರಿ ಮತ್ತು ಸಿನಿಮಾಟೋಗ್ರಫಿ ಇದೆಲ್ಲ ಇಂಪಾರ್ಟೆಂಟ್ ಅಲ್ವಾ? ಹಾಗಾಗಿ ಒಂದು ಮೂವಿ ಅನ್ನೋದು ಹಿಟ್ ಆಗುತ್ತೆ, ಒಂದು ಸೌಂಡಿಂದ ಹಿಡ್ದು ಒಂದು ಬ್ಯಾಕ್ಗ್ರೌಂಡಿಂದ ಹಿಡ್ದು ಆ ವಿಲನ್ಗಳು ಮಾಡಿರೋ ರೀತಿಯಾಗಲಿ ಆ ಸೌಂಡು ಅದ್ಭುತ ಅಲ್ವಾ? ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೆಸರು ತಂದಿರೋ ಒಂದು ಮೂವಿ. ಸೊ ಅದಕ್ಕೆ ಒಂದು ಮೂವಿ ಹಿಟ್ ಆಗಬೇಕಂದ್ರೆ ಎಲ್ಲನೂ ಇಂಪಾರ್ಟೆಂಟ್. ಒಂದು ಹೀರೋಯಿಂದ ಹಿಡ್ದು ಒಂದು ಡೈರೆಕ್ಟ್ರಿಂದ ಹಿಡ್ದು ಒಂದು ಪ್ರೊಡ್ಯೂಸರಿಂದ ಹಿಡ್ದು ಎಲ್ಲನೂ ಕರೆಕ್ಟ್ ರೀತಿಯಾಗಿ ಮ್ಯಾನೇಜ್ ಮಾಡಿದ್ದಾರೆ. ಆ ಸಿನಿಮಾಟೋಗ್ರಫಿ ಏನು ಹೇಳೋಕ್ಕೆ ಆಗಲ್ಲ, ಅಷ್ಟು ಅದ್ಭುತವಾಗಿದೆ ಆ ಮೂವಿ. ಸೊ ಅದಕ್ಕೆ ಒಂದು ಮೂವಿ ಅನ್ನೋದು ಹಿಟ್ ಆಗುತ್ತೆ. ಸೊ ಅದೇ ರೀತಿ ಮೈಸೂರು ಸಿಲ್ಕ್ ಸ್ಯಾರಿ ಏನಕ್ಕೆ ಇಷ್ಟು ಫ್ಯಾನ್ ಫಾಲೋಯಿಂಗ್, ಇವಾಗ ಯಶ್ ಅವ್ರಿಗೆ KGF ಮೂವಿನಲ್ಲಿ ಹೆಂಗೆ ಫ್ಯಾನ್ ಫಾಲೋಯಿಂಗ್ ಏನಕ್ಕಾಗುತ್ತೆ ಹೇಳಿ? ಅವ್ರು ಚೆನ್ನಾಗಿ ಮಾಡಿದ್ರೆ ತಾನೇ ಆ ಒಂದು ಫ್ಯಾನ್ ಫಾಲೋಯಿಂಗ್, ಆ ಕ್ರೇಜ್ ಅದೆಲ್ಲ ಬರುತ್ತೆ. ಅದೇ ರೀತಿ ಮೈಸೂರು ಸಿಲ್ಕ್ ಸ್ಯಾರಿಗೂ ಅಷ್ಟೇ, ಆ ಒಂದು ಫ್ಯಾನ್ ಫಾಲೋಯಿಂಗ್ ಏನಂತ ಇದೆ ಅಲ್ಲ, ಅದು ಸುಮ್ಮನೆ ಬರಲ್ಲ. ಫಸ್ಟ್ ಯಾವಾಗೂ ಅಷ್ಟೇ, ಯಾವುದೇ ಒಂದು ಸ್ಯಾರಿ ಹಿಟ್ ಆಗಬೇಕಾದ್ರೆ ಕಾರಣ ಅಂದರೆ ಆ ಕ್ವಾಲಿಟಿ. ಇಲ್ಲ ಅಂದರೆ ಯಾವುದೇ ಒಂದು ಸ್ಯಾರಿ ಇಷ್ಟು ವರ್ಷ, ಐ ಥಿಂಕ್ 1912 ಸ್ಟಾರ್ಟ್ ಆಗಿದ್ದು ಮೈಸೂರು ಸಿಲ್ಕ್ ಸ್ಯಾರಿ ಅನ್ನೋದು. ಸೊ ಅವಾಗ ಶುರುವಾಗಿದ್ದು ನೂರು ವರ್ಷ ಮೇಲೆ ದಾಟಿದೆ. ಯಾಕೆ ಅದು, ಯಾಕೆ ಆ ಫ್ಯಾನ್ ಫಾಲೋಯಿಂಗ್, ಯಾಕೆ ಮ್ಯಾಸಿವ್ ಫ್ಯಾನ್ ಫಾಲೋಯಿಂಗ್ ಇದೆ, ಆ ಕ್ರೇಜ್ನೆಸ್, ಆ ಒಂದು ಹೆಸರು ಏನಕ್ಕದಿದೆ ಮೈಸೂರು ಸಿಲ್ಕ್ ಸ್ಯಾರಿ? ಫಸ್ಟ್ ಏನಂತ ಹೇಳಿದ್ರೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಆ ಕ್ವಾಲಿಟಿ ಅನ್ನೋದು ಮೇಂಟೈನ್ ಮಾಡಿದ್ದಾರೆ ನೂರು ವರ್ಷ ಮೇಲೆ. ಯಾವ ಸ್ಯಾರಿ ಹೇಳಿ, ನಮ್ಮ ಕರ್ನಾಟಕದ್ದು ಇಷ್ಟು ನೂರು ವರ್ಷದ ಮೇಲೆ ಆಗಿದೆ ಅಲ್ವಾ, ಆ ದಾಟಿದೆ ನೂರು ವರ್ಷದ ಮೇಲೆ. ಆಮೇಲೆ ಏನಂತ ಹೇಳಿದ್ರೆ ನೂರು ವರ್ಷ ದಾಟಿದೆ, ಅದಕ್ಕೆ ಮೀರಿ ಇವಾಗೂ ರನ್ ಆಗ್ತಿದೆ, ಇವಾಗೂ ಒಂದು ಕ್ರೇಜ್ನೆಸ್ ಇದೆ ಆ ಸ್ಯಾರಿಗಂತ ಹೇಳಿದ್ರೆ ಒಂದೇ ಒಂದು ಸ್ಯಾರಿ, ಅದು ಸಿಲ್ಕ್ ಸ್ಯಾರಿ. ಫಸ್ಟ್ ಏನಂತ ಹೇಳಿದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಆಗುತ್ತೆ. ಏನಕ್ಕಂದರೆ ಕ್ವಾಲಿಟಿ ಆಗಿರ್ಬೋದು, ಆ ಜೆನ್ಯೂನ್, ಆ ಅಥೆಂಟಿಕ್ ಫೀಲ್ ಆಗಿರ್ಬೋದು, ಅದು ಕಾಂಪ್ರಮೈಸ್ ಮಾಡೋಕ್ಕೆ ಆಗಲ್ಲ. ಸೊ ಫಸ್ಟ್ ಥಿಂಗ್ ಏನಕ್ಕೆ ಮ್ಯಾಸಿವ್ ಫ್ಯಾನ್ ಫಾಲೋಯಿಂಗ್ ಮೈಸೂರು ಸಿಲ್ಕ್ ಸ್ಯಾರಿಗಂತ ಹೇಳಿದ್ರೆ ಫಸ್ಟು ಆ ಕ್ವಾಲಿಟಿ, ಆ ಜೆನ್ಯೂನಿಟಿ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ಯಾವುದೇ ಒಂದು ಹೆಣ್ಮಕ್ಳು ಇಲ್ಲ ಹಿರಿಯ ನಾಗರಿಕರು ಅಂತ ಹೇಳಿದ್ರು ತಪ್ಪಾಗಲಾರದು, ಯಾಕೆ ಅವರು ಈ ಸಾರಿಯನ್ನು ತುಂಬ ಇಷ್ಟಪಡ್ತಾರೆ, ಈ ಥರ ಮೈಸೂರು ಸಿಲ್ಕ್ ಸಾರಿ ಏನಕ್ಕೆ ಇಷ್ಟಪಡ್ತಾರೆ? ಏನಕ್ಕಂತ ಹೇಳಿದ್ರೆ, ಅವರು ಇಡೀ ದಿನ ಒಂದು ಫಂಕ್ಷನ್ ಅಂತ ಬಂದಾಗ ಒನ್ ಡೇ ಫುಲ್ ಅವರು ಸಿಲ್ಕ್ ಸ್ಯಾರಿ ಉಡ್ತಾರಲ್ವಾ. ಆಲ್ಮೋಸ್ಟ್ ಲೈಕ್ 6 hours, 4 hours ಫಂಕ್ಷನ್ ಇದ್ರೂ ಕೂಡ ನೀವು ಎಷ್ಟೇ ಕೋಟಿ ಸೀರೆ ಕೊಟ್ಟರೂ ಕೂಡ ಆ ಕಂಫರ್ಟ್ ಅಂತ ಬಂದಾಗ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಇದು ಕಂಫರ್ಟ್. ಒಂದು ದಿನ ಫುಲ್ ಉಟ್ಟಿದ್ರೂ ಕೂಡ ಆ ಕಂಫರ್ಟು, ಆ ಫೀಲಿಂಗೆ ಅದು ಡಿಫ್ರೆಂಟ್ ಆಗಿದೆ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ನೋಟ್ ಏನಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಆ ಕಂಫರ್ಟು. ಆ ಕಂಫರ್ಟಿಂದ ಏನಾಗುತ್ತೆ ಅಂದರೆ ಒಂದಿನ ಫುಲ್ಲು ಸೀರೆಯನ್ನು ಉಡ್ಕೋಬೋದು, ತೊಡ್ಕೋಬೋದು. ಸೊ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ ಈಸಿಯಾಗಿ ಡ್ರೇಪ್ ಮಾಡ್ಬೋದು. ಸೊ ತೊಟ್ಕೊಂಡಾಗ ಆ ಫೀಲೇ ಬೇರೆ. ಮತ್ತೇನಂತ ಹೇಳಿದ್ರೆ ಫೋರ್ತ್ ಇಂಪಾರ್ಟೆಂಟ್ ನೋಟು, ಇದು ಹರಡೋಲ್ಲ ಸಾರಿ. ಸೊ ಅದಕ್ಕೆ ತುಂಬ ಹಿರಿಯವರೆಲ್ಲ ಏನಕ್ಕೆ ಈ ಸೀರೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಆ ಸ್ಟಾರ್ಚ್ ಅನ್ನೋದು ಇರಲ್ಲ ಅನ್ಸುತ್ತೆ ನನಗೆ. ಸೊ ಅದು ಹರಡ್ಕೊಳ್ಳಲ್ಲ, ಅದೊಂದು ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ಕೆಲವರು ಸಣ್ಣಗಿರ್ತಾರೆ, ದಪ್ಪಗಿರ್ತಾರೆ, ಸೊ ಅವ್ರ ಸೈಜ್ ವೇರಿಯೇಷನ್ ಇರುತ್ತಲ್ವ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರು ಸಿಲ್ಕ್ ಸೀರೆ ತೊಗೋಬೇಕಂತ ಇರುತ್ತೆ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹರಡ್ಕೊಂಡಾಗ ಅವ್ರಿಗೂ ಇನ್ನೂ ದಪ್ಪ ಕಾಣಿಸ್ತಾರೆ. ಸೊ ಅದು ಸಣ್ಣ ಏನೇ ಒಂದು ಇದ್ರೂ ಕೂಡ ಸಣ್ಣ ಕಾಣಿಸ್ಬೇಕಂತ ಹೇಳಿದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಮೀರಿಸಿರೋದು ಕರ್ನಾಟಕದಿಂದ ಇನ್ಯಾವುದೂ ಇಲ್ಲ. ಯಾಕಂದರೆ ಅಷ್ಟು ಕ್ಲೀನಾಗಿ ಕಾಣಿಸುತ್ತೆ ಸ್ಯಾರಿ ಇದು, ಡ್ರೇಪ್ ಮಾಡಿದಾಗ ತುಂಬ ಸುಂದರವಾಗಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಸೊ ಹರಡ್ಕೊಳ್ಳೋದಿಲ್ಲ ಇದೊಂದು ಅಷ್ಟೇ.
ಫಿಫ್ತ್ ಇಂಪಾರ್ಟೆಂಟ್ ನೋಟ್ ಏನಂತ ಹೇಳಿದ್ರೆ, ಮೈಸೂರು ಸಿಲ್ಕ್ ಸ್ಯಾರಿ ಇದು ಈಸಿಯಾಗಿ ಡ್ರೇಪ್ ಮಾಡ್ಕೋಬೋದು. ಸೊ ಇದು ಒಂದು ಮುಖ್ಯ ಉದ್ದೇಶ ಆಗಿದೆ, ಯಾಕೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಮೈಸೂರು ಸಿಲ್ಕ್ ಸ್ಯಾರಿಗಂತ. ಸೊ ಈ ಸ್ಯಾರಿ ನೋಡಿ, ಮೆರೂನ್ ಅಂತ ಹೇಳಬಹುದು, ಮೆರೂನ್ ವಿತ್ ಇದು ಬ್ಲ್ಯಾಕ್ ಅಲ್ಲ ಬಾರ್ಡರ್, ಇದು ಒಂದು ಟೈಪ್ ಡಾರ್ಕ್ ಬ್ಲೂಯಿಶ್ ಅಂತ ಕಾಣಿಸುತ್ತೆ, ಕ್ಯಾಮ್ರಾದಲ್ಲಿ ಬಹುಶಃ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ. ಸೊ ಮೇನ್ ಅಂತ ಹೇಳಿದ್ರೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಜನ ಇಷ್ಟಪಡ್ತಾರೆ. ಮೈಸೂರು ಸಿಲ್ಕ್ ಸ್ಯಾರಿ ಒಂಥರ ಸಿಂಪ್ಲಿಸ್ಟಿಕ್ ವೀವ್, ಕರ್ನಾಟಕದಲ್ಲಿ ಸಿಂಪಲಾಗಿ ಇರೋ ವೀವು ಮತ್ತು ಕ್ವಾಲಿಟಿ, ಆ ಪ್ಯೂರಿಟಿ ಅಂತ ಹೇಳಿದ್ರೆ ಫಸ್ಟು ಎಲ್ಲರೂ ಹೇಳೋದು ಮೈಸೂರು ಸಿಲ್ಕ್ ಸ್ಯಾರಿಗೆ. ಸೊ ಆ ಕ್ವಾಲಿಟಿ, ಆ ಡಿಸ್ಟಿಂಕ್ಟಿವ್ ಫೀಚರ್ ಮೈಸೂರು ಸಿಲ್ಕ್ ಸ್ಯಾರಿಗಿದೆ. ಸೊ ಇದು ಮೆರೂನ್ ಕಲರು, ಇದು ಬಾರ್ಡರ್ ಬಂದುಬಿಟ್ಟು ಡಾರ್ಕ್ ಬ್ಲೂ, ಒಂಥರ ಬ್ಲೂ ಥರ ಕಾಣಿಸುತ್ತೆ. ಅದು ಕ್ಯಾಮ್ರಾದಲ್ಲಿ ಬಹುಶಃ ಬ್ಲ್ಯಾಕ್ ಆಗಿ ಬರುತ್ತೆ ನೋಡಿ, ಹೀಗಿದೆ. ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ, ಅದು ಜರಿ ಕಡಿಮೆ ಇದೆ. ಸೊ ಇದೊಂದು ಇಂಪಾರ್ಟೆಂಟ್ ಥಿಂಗ್. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ತುಂಬ ಜನ ನಮ್ಮ ತಾಯಿ ಆಗಿರ್ಬೋದು, ಇಲ್ಲ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಲಿ, ಹಿರಿಯರು ಅವ್ರು ಏನಕ್ಕೆ ತುಂಬ ಇಷ್ಟಪಡ್ತಾರಂದರೆ, ಅವ್ರಿಗೆ ಸ್ಯಾರಿನಲ್ಲಿ ಟ್ರಾನ್ಸ್ಪರೆಂಟ್ ಸ್ಯಾರಿಗಳು ಇಷ್ಟಪಡಲ್ಲ. ನೀವು ನೋಟ್ ಮಾಡಿರಬೇಕು, ತುಂಬ ಜನ ಮಾರ್ತಾರೆ ಸ್ಯಾರೀಸು, ಆದರೆ ಟ್ರಾನ್ಸ್ಪರೆಂಟ್ ಸ್ಯಾರೀಸು ಯಾರಿಗೆ ಮಾರಬೇಕು ಅನ್ನೋದು ಅದು ಗೊತ್ತಿಲ್ಲ. ಯಂಗ್ಸ್ಟರ್ಸ್ಗೆ ಓಕೆ, ಅವರು ಮೂರು ನಾಲ್ಕು ಫ್ಲೀಟ್ ಹಾಕ್ಕೊತಾರೆ ಓಕೆ ಅನಿಸುತ್ತೆ, ಆದರೆ ಅಜ್ಜಿ ಆಗಿರ್ಬೋದು, ಇಲ್ಲ ತಾಯಿ ಆಗಿರ್ಬೋದು, ಇಲ್ಲ ಆಂಟಿ, ಯಾರೇ ಆಗಿರಲಿ, ಅವ್ರಿಗೆಲ್ಲ ಅಷ್ಟೇ ನಾನ್ ಟ್ರಾನ್ಸ್ಪರೆಂಟ್ ಸ್ಯಾರೀಸ್ ಮಾರಬೇಕಾಗತ್ತೆ. ಸೊ ಅವ್ರು ತೊಗೊಳ್ಳೋದೇ ಈ ಥರ ಸ್ಯಾರಿಯನ್ನು ಇಷ್ಟಪಡ್ತಾರೆ. ಏನಕ್ಕಂತ ಹೇಳಿದ್ರೆ, ಸಿಂಗಲ್ ಪ್ಲೀಟಿಂಗ್ ಹಾಕೋದು ಕೂಡ ಕ್ಲೀನಾಗಿ ಕೂರುತ್ತೆ, ಇಲ್ಲ ಸೆಕೆಂಡ್ ಪ್ಲೀಟಿಂಗ್ ಹಾಕೊಂಡ್ರು ಕ್ಲೀನಾಗಿ ಕಾಣಿಸುತ್ತೆ. ಈ ಹೊಟ್ಟೆ ಭಾಗದಲ್ಲ ಒಂಥರ ಡೀಸೆಂಟಾಗಿರಬೇಕು, ಅವ್ರ ಏಜ್ ಆಗಿರುತ್ತೆ, ಅವರು ಒಂಥರ ಡೀಸೆಂಟಾಗಿ ಸಿಂಪಲಾಗಿ ಡಿಗ್ನಿಫೈಡ್ ಇರಬೇಕು ಅಂತ ಇಷ್ಟಪಡ್ತಾರೆ. ಸೊ ಅದು ಇಂಪಾರ್ಟೆಂಟ್ ನೋಟು ಮೈಸೂರು ಸಿಲ್ಕ್ ಸ್ಯಾರಿಗೆ, ಅದೊಂದು ತುಂಬ ಚೆನ್ನಾಗಿ ಗಮನದಲ್ಲಿ ಇಟ್ಟು ಈ ಸ್ಯಾರಿ ವೀವ್ ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರದು. ಸೊ ಅದೊಂದು ಇಂಪಾರ್ಟೆಂಟ್ ನೋಟು. ನೆಕ್ಸ್ಟ್ ಏನಂತ ಹೇಳಿದ್ರೆ, ಟ್ರಾವೆಲ್ ಮಾಡಬೇಕಂತ ಇದ್ದರೆ ಮೈಸೂರು ಸಿಲ್ಕ್ ಸ್ಯಾರಿ ಬಿಟ್ಟಿದ್ದು ಇನ್ಯಾವುದೂ ಇಲ್ಲ. ಯಾಕಂದರೆ ಈ ಸ್ಯಾರಿ ಬಂದುಬಿಟ್ಟು 400-600 grams ಅಷ್ಟೇ ಇದೆ ಈ ಸ್ಯಾರಿ, ಇವಾಗ ನನ್ನ ಪ್ರೆಸೆಂಟ್ ನನ್ನ ಹತ್ರ ಇರೋದು. ಸೊ ಈ ಸ್ಯಾರಿನಲ್ಲಿ 400-600 grams ಅಂತ ಹೇಳಿದ್ರೆ, ನೀವು ಅಬ್ರಾಡ್ಗೆ ಹೋಗ್ತಾ ಇದ್ದೀರಲ್ಲ ಟ್ರಾವೆಲ್ ಮಾಡೋಕ್ಕೆ, ಸೊ ತುಂಬ ಜನ NRIs ಇಂಡಿಯನ್ಸ್ ಅವರು ಇರ್ತಾರಲ್ವ ಫಾರಿನಲ್ಲಿ ಕೂಡ, ಅವರು ಒಂದೇನಂತ ಹೇಳಿದ್ರೆ ನಮ್ಮ ಟ್ರೆಡಿಷ್ನಲ್ ಸ್ಯಾರೀಸ್ ಇರಬೇಕು ಅಂತ ಹೇಳ್ತಾರೆ, ಮತ್ತು ಸಿಲ್ಕ್ ಸ್ಯಾರಿ ಬೇಕಂತ ಹೇಳ್ತಾರೆ, ಆದರೆ ವೇಟ್ ಜಾಸ್ತಿ ಇರಬಾರ್ದು ಅಂತಲೂ ಹೇಳ್ತಾರೆ. ಸೊ ನಮ್ಮ ಕರ್ನಾಟಕದ್ದು ಒಂದೇ ಒಂದು ಸ್ಯಾರಿ ಅದು ಔಟ್ಸ್ಟ್ಯಾಂಡಿಂಗ್ ಆಗಿ ಕಾಣಿಸೋದು ಅಂತ ಹೇಳಿದ್ರೆ ಮೈಸೂರು ಸಿಲ್ಕ್ ಸ್ಯಾರಿ. ವೇಟು ಕಡಿಮೆ, ಮತ್ತು ಫಾರಿನಲ್ಲಿ ಫಂಕ್ಷನ್ಸ್ ಆಗಿರ್ಬೋದು, ಮಕ್ಕಳ ಕೂಟ ಫಂಕ್ಷನ್ಸ್ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಎಥ್ನಿಕ್ ರಾಜ್ಯೋತ್ಸವ ಆಗಿರ್ಬೋದು, ಫಾರಿನಲ್ಲಿ ಮಾಡಿದಾಗ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿಯನ್ನು ತುಂಬ ಇಷ್ಟಪಡ್ತಾರೆ. ಅದೊಂದು ಇಂಪಾರ್ಟೆಂಟ್ ಥಿಂಗ್ ಅಂತಲೂ ಹೇಳಬಹುದು. ಈ ಸ್ಯಾರಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇಲ್ಲಿ ನೋಡಿ ಹೀಗಿದೆ, ಇದು ಪಲ್ಲು ಬಂದ್ಬಿಟ್ಟು ಈ ರೀತಿಯಾಗಿದೆ, ಸ್ಟ್ರೈಪ್ಸ್ ಆಗಿ ಇದು ಮಾಡಿದ್ದಾರೆ, ಡಾರ್ಕ್ ಬ್ಲೂ ಇದು. ನೆಕ್ಸ್ಟ್ ನೋಡಿದ್ರೆ ಮೆರೂನ್ಗೆ ಫುಲ್ ಪ್ಲೇನ್ ಸ್ಯಾರಿ, ಮಿನಿಮಲಿಸ್ಟಿಕ್ ವೀವ್ ಅಂತ ಹೇಳ್ತಾರಲ್ಲ ಆ ಥರ, ತುಂಬ ಗಾಡಿಯಾಗಿ ಒಂಥರ ಚಮಕ್ ಚಮಕ್ ಆ ಥರನೂ ಏನೂ ಇಲ್ಲ, ಎಷ್ಟು ಸಿಂಪಲಾಗಿ ವೀವ್ ಮಾಡಿದ್ದಾರೆ. ಮತ್ತು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಇದು. ಸೊ ಬಾರ್ಡರ್ ಸ್ವಲ್ಪ ಅಗಲ ಇದೆ, ಸಿಂಗಲ್ ಪ್ಲೀಟಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ. ಸೊ ಹೀಗಿದೆ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಈ ಮೈಸೂರು ಸಿಲ್ಕ್ ಸ್ಯಾರಿ ಅಡ್ವಾಂಟೇಜು ನಾನ್ ಕ್ರಶ್ ಕ್ವಾಲಿಟಿ ಇದೆ. ಸೊ ನಾವು ಫಂಕ್ಷನ್ಸ್ಗೆ ಇಡೀ ದಿನ ಉಟ್ಕೊಳ್ತೀವಲ್ಲ ಸ್ಯಾರಿ, ನಾವು ಕೂತ್ಕೊಂಡು ಎದ್ದಾಗ ಅಷ್ಟೇ, ಈ ಕ್ರಶ್ ಅಂತ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ, ಒಂಥರ ಐರನ್ ಇಲ್ಲಿರೋ ಥರ ಇರುತ್ತೆ. ಸೊ ಅದೊಂದು ಅಡ್ವಾಂಟೇಜು, ನಾನ್ ಕ್ರಶ್ ಕ್ವಾಲಿಟಿ ಇರೋದ್ರಿಂದ ನಾವು ಕೂತ್ಕೊಂಡು ಎದ್ದು ಮತ್ತು ಒಂದು ಫಂಕ್ಷನ್ ಫುಲ್ ಡೇ ನಾವು ವರ್ಕ್ ಮಾಡ್ತಿರ್ತೀವಲ್ವ, ಆವಾಗ ಈ ಸೀರೆ ಉಟ್ಟರು ಕೂಡ ಅಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಹೊಚ್ಚ ಹೊಸದಾಗಿರುತ್ತೆ. ಆ್ಯಕ್ಚುಲಿ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನು ಗೊತ್ತಾ, ಈ ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ನೀವು ಎಷ್ಟೇ ವರ್ಷ ಇಟ್ಕೊಂಡಿದ್ರು ಕೂಡ, ನಿಮ್ಮ ಅಜ್ಜಿ ಆಗಿರ್ಬೋದು, ಇಲ್ಲ ನಿಮ್ಮ ತಾಯಿ ಆಗಿರ್ಬೋದು, ಅದು ಒಂದು ಲೆಗಸಿ, ಅದು ಒಂದು, ಇವಾಗ ಹೆಣ್ಮಕ್ಳಿಗೆ ತಾಯಿ ಇಲ್ಲ ಅಜ್ಜಿದು ಒಡವೆ ಬರುತ್ತಲ್ವ, ಅದೇ ರೀತಿ ಈ ಮೈಸೂರು ಸಿಲ್ಕ್ ಸ್ಯಾರಿ ಬಂದ್ಬಿಟ್ಟು ಅಜ್ಜಿಯಿಂದ
ಅಮ್ಮಂಗೆ, ಅಮ್ಮನಿಂದ ಮಗಳಿಗೆ ಒಂಥರ ಸಂಪ್ರದಾಯ ಅಂತ ಹೇಳಿದ್ರು ತಪ್ಪಾಗಲಾರದು. ಸೊ ಅದೊಂದು, ಅದಕ್ಕೂ ಅಷ್ಟೇ ಈ ಸ್ಯಾರಿ ಒಂದು ತಗೊಳ್ತಾ ಇದ್ದಾರೆ ತುಂಬ ಜನ, ಮತ್ತೆ ಅವ್ರ ಮಕ್ಳಿಗೆ ಕೊಡ್ತಾ ಇದ್ದಾರೆ. ಸಿ, ಮಕ್ಕಳು ಉಟ್ಕೊಳ್ತಾರೋ ಇಲ್ವೋ ಅದು ಡಿಫ್ರೆಂಟು, ಬಟ್ ಆ್ಯಸ್ ಅ ಲೆಗಸಿ ಕೂಡ ಪಾಸ್ ಆಗ್ಬೋದು ಈ ಸ್ಯಾರಿ. ಸೊ ಇದೊಂದು ಅಡ್ವಾಂಟೇಜು. ನೆಕ್ಸ್ಟ್ ಅಂತ ಏನು ಹೇಳಿದ್ರೆ, ಈ ಗೋಲ್ಡು ಸಿಲ್ವರು, ನಿಮ್ಗೆ ಗೊತ್ತೇ ಇದೆ ಮೈಸೂರು ಸಿಲ್ಕ್ ಸ್ಯಾರಿ ಯಾಕೆ ಎಕ್ಸ್ಪೆನ್ಸಿವ್ ಅಂತ. ಗೋಲ್ಡು ಸಿಲ್ವರು ಮತ್ತು ಪ್ಯೂರ್ ಸಿಲ್ಕ್, ಮಲ್ಬೆರಿ ಸಿಲ್ಕ್ ಅಂತ ಹೇಳ್ತಾರಲ್ಲ, ಅದು ಫುಲ್ ಆಗಿ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೆ ಈ ಮೈಸೂರು ಸಿಲ್ಕ್ ಸ್ಯಾರಿ ರೇಟ್ ಜಾಸ್ತಿ. ಮತ್ತು ನಿಮ್ಗೆ ಗೊತ್ತೇ ಇದೆ ಹೆಣ್ಮಕ್ಳಿಗೆ ಗೋಲ್ಡು ಮತ್ತು ಸಿಲ್ವರ್ ಅಂತಾರೆ ಪಂಚಪ್ರಾಣ, ಅದೇ ಥರ ಸಿಲ್ಕ್ ಸ್ಯಾರಿ ಅಂತೂ ಇನ್ನೂ ಪಂಚಪ್ರಾಣ. ಎಷ್ಟಿದ್ರೂ ನಾನು ಒಂದು ಮನೆಗೆ ಹೋಗಿದ್ದೆ ಗೆಸ್ಟೇಟ್ ಆಫೀಸರು, ಅವ್ರು ಬಂದುಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ ಆಂಟಿ ನಿಮ್ಮ ಹತ್ರ ಎಷ್ಟಿದೆ ಅಂತ ಹೇಳಿದ್ರೆ, ಮೈಸೂರು ಸಿಲ್ಕ್ ಸ್ಯಾರಿ ನನ್ನ ಹತ್ರ ಏನಿಲ್ಲ ಅಂದರೂ ಒಂದು 20-30 ಇರ್ಬೋದು. ಏನಿದೆ ಎಷ್ಟಿರ್ಬೋದು ಅಂತ ಕೇಳಿದಾಗ ಅವ್ರು ಹೇಳಿದ್ರು 30-35,000 ಯಾಕೆ ಆಂಟಿ ಅಷ್ಟೊಂದು ನಿಮಗೆ ಇಷ್ಟ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಫಸ್ಟ್ ಅಂತ ಏನು ಹೇಳಿದ್ರೆ, ಅವ್ರು ಏನು ಹೇಳಿದ್ರು, ಆ ಕ್ವಾಲಿಟಿ ಅದು ಯಾವಾಗೂ ಕಾಂಪ್ರಮೈಸ್ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟು ಒಳ್ಳೆ ಸ್ಯಾರಿ. ಇವಾಗೂ ಅಷ್ಟೇ ನಾನು ಲೈಕ್ ನಾನು ರಿಟೈರ್ಡ್ ಆಗಿದ್ದೀನಿ, ನಾನು ಸ್ಟಿಲ್ ಯೂಸ್ ಮಾಡ್ತಾ ಇದ್ದೀನಿ ಮೈಸೂರು ಸಿಲ್ಕ್ ಸ್ಯಾರಿ. ಅಷ್ಟು ಅಷ್ಟೇ ಕಲರು ಏನೂ ಆಗಿಲ್ಲ, ಏನೂ ಆಗಿಲ್ಲ, ಅಷ್ಟೇ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಸೊ ಅದಕ್ಕೆ ತುಂಬ ಜನ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಅಷ್ಟೊಂದು ಇಷ್ಟಪಡ್ತಾ ಇದ್ದಾರೆ. ಬಟ್ ನಾನು ಇವಾಗ ರೀಸೆಂಟಾಗಿ ಫಂಕ್ಷನ್ಸ್ಗೂ ಹೋಗ್ತಾ ಇದ್ದೀನಲ್ಲ, ಅವಾಗ ನೋಡ್ತಾ ಇದ್ದೀನಿ ಅವ್ರ ಎಂಗೇಜ್ಮೆಂಟ್ ಆಗಿರ್ಬೋದು ಇಲ್ಲ ಸ್ಮಾಲ್ ಸ್ಮಾಲ್ ಫಂಕ್ಷನ್ಸ್ ಕೂಡ ಅಷ್ಟೇ. ಇವಾಗ ಮುಂಚೆ ಎಲ್ಲ ಏನಂತ ಹೇಳಿದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಬರೀ ಕರ್ನಾಟಕಕ್ಕೆ ಸೀಮಿತವಾಗಿತ್ತು, ಈಗ ಬೇರೆ ಸ್ಟೇಟ್ ಅವರು ಅಷ್ಟೇ ಎಂಗೇಜ್ಮೆಂಟ್ಗೆ ಮೈಸೂರು ಸಿಲ್ಕ್ ಸೀರೆ ಇಷ್ಟಪಡ್ತಾ ಇದ್ದಾರೆ. ಸೊ ಏನಂತ ಹೇಳಿದ್ರೆ, ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಔಟ್ ಆಫ್ ಫ್ಯಾಷನ್ ಅಂತ ಏನು ಬರುತ್ತಲ್ಲ ಇವಾಗಿನ ಟ್ರೆಂಡ್, ಅದು ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಇದು ಟ್ರೆಡಿಷ್ನಲ್ ಸ್ಯಾರಿ ಆಗಿರ್ಬೋದು, ಬಟ್ ಔಟ್ ಆಫ್ ಫ್ಯಾಷನ್ ಆಗೇ ಇಲ್ಲ ಇದುವರೆಗೂ. ಬಟ್ ನಿಮ್ಮ ಫ್ಯಾಷನ್ ಸ್ಟೇಟ್ಮೆಂಟ್ ಹೇಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮೆಲ್ಲರಿಗೂ ಈ ಮೈಸೂರು ಸಿಲ್ಕ್ ಸ್ಯಾರಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರು ಯಾಕೆ ಇಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಮೈಸೂರು ಸಿಲ್ಕ್ ಸ್ಯಾರಿಗೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತೇ ಇದೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನಕ್ಕೆ ಅಂತ. ಸೊ ಅದಕ್ಕೆ ಮೈಸೂರು ಸಿಲ್ಕ್ ಸ್ಯಾರಿ ಆ ಹೆಸರು, ಆ ನೇಮ್, ಮತ್ತು ಆ ಬ್ರ್ಯಾಂಡ್ KSIC ಯಾರು ಇದು ಮಾಡೋಕ್ಕಾಗುತ್ತಲ್ವಾ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ನೀವು ಹೊಸ ವ್ಯೂವರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಇಲ್ಲ ನಿಮ್ಮ ಅಮ್ಮ ಇಲ್ಲ ನಿಮ್ಮ ಅಜ್ಜಿಯವ್ರ ಹತ್ರ ಈ ಸ್ಯಾರಿ ಬಗ್ಗೆ ಶೇರ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ಸ್ಯಾರಿ ಜೊತೆ ಮತ್ತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್ ಬಾಯ್.